ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಡೈಲಿ ವ್ಲಾಗ್ ಅಲ್ಲ ಸರ್, ಇದೊಂದು ಸಣ್ಣ ಅಪ್ಡೇಟ್. ಸೊ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತೇಳಿ ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ. ವ್ಲಾಗ್ ನಿಮಗೆ ಸಮನ್ಯುಯೋಟುಬ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಏನು ಅಪ್ಡೇಟ್ ಅಂದರೆ, ನನಗೆ ಗೊತ್ತಿಲ್ಲದೆ ಆಗಿರುವಂಥ ಒಂದು ಸಣ್ಣ ತಪ್ಪು. ಹಾಗಾಗಿ ನೀವು ಯಾರೋ ಫ್ಯೂಚರಲ್ಲಿ, ಇಫ್ ಏನಾದ್ರು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ರೆ ಅಥವಾ ನೀವು ಯಾರು ಆ ತಪ್ಪು ಮಾಡಬೇಡಿ ಅನ್ನೋ ರೀಸನಿಂದ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ನಾನು 2-3 ಡೇಸ್ ಬಿಫೋರು ಕ್ರಾಂತಿ ಮೂವಿ ನೋಡ್ಬಿಟ್ಟು ಬಂದು ರಿವ್ಯೂಸ್ ಹಾಕಿದೆ. ರಿವ್ಯೂಸ್ ಹಾಕ್ಬೇಕಾದ್ರೆ ಏನು ಮಾಡಿದೆ ಅಂದರೆ, ಮೂವಿದು ಯಾವುದೂ ಸಾಂಗ್ ಆಗಲಿ ಅಥವಾ ಮೂವಿದು ಯಾವುದೇ ಒಂದು ಡೈಲಾಗ್ ಆಗಲಿ ಒಂದು ಮ್ಯೂಸಿಕ್ ಆಗಲಿ ಹಾಕಿರಲಿಲ್ಲ. ಯಾಕೆಂದರೆ ಕಾಪಿರೈಟ್ ಬರುತ್ತೆ, ಆ ಮ್ಯೂಸಿಕ್ ಎಲ್ಲ ಯೂಸ್ ಮಾಡಿಕೊಂಡ್ರೆ ಕಾಪಿರೈಟ್ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಅದ್ಯಾವುದೂ ಹಾಕಿರಲಿಲ್ಲ. ಆ್ಯಂಡ್ ಸಾಂಗ್ಸ್ದು ಸಣ್ಣ ಸಣ್ಣದು ಒಂದು ಹಾಡುಗಳೇನಿರುತ್ತೆ ಅದರದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್, ಒಂದು ಸಣ್ಣ ಸಣ್ಣ ತುಣುಕುಗಳ ಥರ ಒಂದು 2-2.5 ನಿಮಿಷ ಬರೋಷ್ಟು ಹಾಕಿ, ಬಟ್ ನಾನು ಬ್ಯಾಕ್ಗ್ರೌಂಡಲ್ಲಿ ನಾನು ಮಾತಾಡಿದ್ದೆ, ಆ ಮ್ಯೂಸಿಕ್ ಯಾವುದು ಯೂಸ್ ಮಾಡಿಕೊಂಡಿರಲಿಲ್ಲ. ಆ ವ್ಲಾಗ್ ನೀವು ಇನ್ನೂ ನೋಡಿಲ್ಲ ಅಂದರೆ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವ್ಲಾಗ್ ಬರುತ್ತೆ. ಸೊ ನೀವು ನೋಡ್ಬೋದು ಹೇಗೆ ಅಪ್ಲೋಡ್ ಮಾಡಿದ್ದೆ ನಾನು ಅಂತೇಳಿ. ಸೊ ನಾನು ಮೊನ್ನೆ 3 ದಿನದ ಹಿಂದೆ ವ್ಲಾಗ್ನ ಹಾಕಿದ್ದೆ, ಅವತ್ತು ಪೂರ್ತಿ ವ್ಲಾಗ್ ಓಡ್ತು, ಅಂದರೆ ಏನು ತೊಂದರೆ ಇಲ್ಲ. ಮತ್ತು ಬೆಳಿಗ್ಗೆಗೆ ವ್ಲಾಗು ಚಾನಲಲ್ಲಿ ಕಾಣಿಸ್ತಾನೆ ಇಲ್ಲ. ಅಂದರೆ ನಾನು ಹಿಂದಿನ ದಿನದ ವ್ಲಾಗು ಏನಾದ್ರೆ ನಮ್ದು ಇವಾಗ ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದು ವ್ಲಾಗಿಂಗು, ಅಥವಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತಿಂತ ನನಗೆ ಸ್ವಲ್ಪ ವ್ಯೂಸು ತುಂಬ ಕಡಿಮೆದಲ್ಲಿ ಬರುತ್ತಲ್ವಾ, ನಮಗೇನು ತುಂಬ ಲಕ್ಷಗಟ್ಟಲೆ ವ್ಯೂಸ್ ಬರೋಲ್ಲ. ಹಾಗಾಗಿ ಪ್ರತಿದಿನ ಚೆಕ್ ಮಾಡ್ತೀನಿ ಹಿಂದಿನ ವ್ಲಾಗ್ ಎಷ್ಟು ವ್ಯೂಸ್ ಬಂದಿದೆ ಅಂತ. ಸೊ ವ್ಲಾಗ್ ನೋಡ್ತಿದ್ದೀನಿ, ನನ್ನ ಫೋನಲ್ಲಿ ನೋಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಅಥವಾ ಹಸ್ಬೆಂಡ್ ಫೋನಿಂದ ನಾನು ವೀಡಿಯೋ ಅಪ್ಲೋಡ್ ಎಲ್ಲ ಮಾಡೋದು, ಆ ಫೋನಲ್ಲಿ ನೋಡ್ತಿದ್ದೀನಿ ಬರ್ತಾ ಇಲ್ಲ. ಅದಾದಮೇಲೆ ಏನಾಯಿತು, ಯಾಕೆ ವ್ಲಾಗ್ ಎಲ್ಲೋಯ್ತಿದ್ದು ಅಂತ 2 ಡೇಸ್ ಹಿಂದಿದ್ದಿದೆ. ನಿನ್ನೆ ಅದು ಕ್ರಾಂತಿ ಮೂವಿದು ಮಾತ್ರ ಒಂದೇ ಒಂದು ವ್ಲಾಗ್ ಇಲ್ಲ, ಯಾಕೆ ಎಲ್ಲೋಯ್ತು ಈ ವಿಡಿಯೋ ಅಂತ. ಅದಾದ್ರೂ ಕ್ರೋಮಲ್ಲಿ ನಾವು ಎಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಲ್ಲೋಗಿ ನೋಡಿದ್ರೆ ಏನಾಗಿದೆ ಅಂದರೆ, ಅದು ಕಾಪಿರೈಟ್ ಆಗಿದೆ, ವೀಡಿಯೋನ ಬ್ಲಾಕ್ ಮಾಡಿದ್ದಾರೆ. ಏನದು ಆ ವಿಡಿಯೋದಲ್ಲಿ ನನಗೆ ಎಷ್ಟು ಅರ್ನಿಂಗ್ಸ್ ಆಗಿತ್ತು ಅದು ಬ್ಲಾಕ್ ಮಾಡಿದ್ದಾರೆ, ವೀಡಿಯೋನೇ ಕಂಪ್ಲೀಟಾಗಿ ಬ್ಲಾಕ್ ಮಾಡಿದ್ದಾರೆ. ಕಾಪಿರೈಟ್ ಅಂತ ಬಂತು, ನಮ್ಮ ಶಾಪ್ ಏನು ಕಾಪಿರೈಟ್ ಹಾಕಿದ್ದಾರೆ, ನಾನು ಮ್ಯೂಸಿಕ್ಕೇ ಯೂಸ್ ಮಾಡಿರ್ವಲ್ಲ ಏನು ಕಾಪಿರೈಟ್ ಹಾಕಿದ್ದಾರೆ ಅಂತ. ಆ ಕಡೆ ಬೇಜಾರು ಆಗೋಯ್ತು, ಅಯ್ಯೋ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇತ್ತು, ಏನಾದ್ರು ಅರ್ನಿಂಗ್ಸ್ ಆಗಿದೆ ಅದರಿಂದ. ಅದು ನನ್ನ ಮಂತ್ಲಿ ಅರ್ನಿಂಗ್ಸಿಗೂ ಸೇರ್ಕೊತಿತ್ತಲ್ವ, ನಂದು ಬರೋ ಪೇಮೆಂಟಿಗೆ ಸೇರ್ಕೊತಿತ್ತು. ಸೊ ಇವು ಬ್ಲಾಕ್ ಮಾಡಿಬಿಟ್ರಲ್ಲ, ಏನಾಯಿತು ಮತ್ತು ನೆಕ್ಸ್ಟು ಇನ್ನೇನು ಏನಾಗುತ್ತೋ ಏನಾಗುತ್ತೋ ಅನ್ನೋ ಟೆನ್ಷನ್ ಇದೆ. ಅದಾದಮೇಲೆ ಏನಾಗಿದೆ ಅಂದರೆ, ನಮ್ದು ಅಫಿಷಿಯಲ್ ಮೇಲ್ ಐ ಡಿ ಏನಿದೆ, ಅಫಿಷಿಯಲ್ ಮೇಲ್ ಐ ಡಿಗೆ ಯೂಟ್ಯೂಬಿಂದ ಅಂದರೆ ಯೂಟ್ಯೂಬಿಂದ ಎಲ್ಲ ಯಾವ ಮೇಲ್ ಬರುತ್ತೆ ಆ ಮೇಲ್ ಐ ಡಿಗೆ ಯೂಟ್ಯೂಬಿಂದ ಮೇಲ್ ಬಂದಿದೆ. ಏನಂದರೆ, ನಮ್ಮ ಚಾನೆಲ್ನಲ್ಲಿ ಒಂದು ಕಾಪಿರೈಟ್ ಇಂಥ ಅವರು ಕಾಪಿರೈಟ್ ಕ್ಲೈಮ್ ಮಾಡಿದ್ದಾರೆ ಅಂತ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಅವರು ಆಥರೈಸ್ಡ್ ಇರ್ತಾರೆ ಅವರು ವೀಡಿಯೋನ ಬ್ಲಾಕ್ ಮಾಡೋದಕ್ಕೆ, ಯಾಕೆಂದರೆ ಅವ್ರ ವೀಡಿಯೋನ ನೀವು ಯೂಸ್ ಮಾಡಿದ್ದೀರಾ ಅಥವಾ ಅವ್ರದ್ದೇನೋ ಸಂಬಂಧಪಟ್ಟಿದ್ದು, ಅವ್ರದ್ದು ಓನರ್ ಅವ್ರ ನೇಮಲ್ಲಿರುವಂಥ ಅವ್ರ ಓನರ್ಶಿಪ್ಪಲ್ಲಿರುವಂಥದ್ದನ್ನು ನಾವೇನೋ ಯೂಸ್ ಮಾಡಿದ್ದೀವಿ ಅಂತ ಕಾಪಿರೈಟ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅವರು ಅಂತ ಮೇಲ್ ಬಂದಿದೆ. ಮೇಲ್ ಕಳಿಸಿರೋದು ಮೇಲ್ ಯೂಟ್ಯೂಬಿಂದ ಬಂದಿದೆ, ಬಟ್ ಆ ಕಾಪಿರೈಟ್ ಕ್ಲೈಮ್ ಮಾಡಿರೋದು ಯಾರು ಅಂದರೆ, ಡಿ ಬೀಟ್ಸ್ ಮ್ಯೂಸಿಕ್ ಇಂದ ಓನರ್ ಯಾರು ಅಂದರೆ, ಕ್ರಾಂತಿ ಫುಲ್ ಮೂವಿ ದರ್ಶನ್ ತೂಗುದೀಪ. ಸೊ ಈ ಥರ ನಮಗೆ ಮೇಲ್ ಬಂದಿದೆ, ಇಲ್ಲಿ ನಿಮ್ಗೆ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ನೋಡಿ ಹೆಂಗೆ ಬಂದಿದೆ ಅಂತ, ಅಥವಾ ಇವಾಗ ಹಾಕ್ತೀನಿ ನೋಡಿ. ಸೊ ಈ ಥರ ಬಂದಿರೋದು ಮೇಲು. ನನಗೆ ಒಂದು ಸೆಕೆಂಡ್ ಶಾಕು, ಅಯ್ಯೋ ನಾವಿನ್ನೂ ಚಿಕ್ಕ ಅಂದರೆ ಚಿಕ್ಕ ಪುಟಾಣಿ ಚಾನಲು, ಇನ್ನು ಚಿಗುರು ತಾರ ಚಾನಲು, ನಮ್ಮ ಚಾನಲ್ ಮೇಲೆ ಯಾಕೆ ಇವ್ರು ಕಾಪಿರೈಟ್ ಹಾಕಿದ್ದಾರೆ, ಏನೋ ಅಂದರೆ ಏನಕ್ಕೆ ಹಾಕಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸಾಂಗ್ಸ್ ಏನಾದರೂ ಕ್ಲಿಪ್ಪಿಂಗ್ ಹಾಕಿದ್ದೀನಲ್ಲ ಅದಕ್ಕೆ ಹಾಕಿದ್ದಾರ, ಅಥವಾ ಏನಾದ್ರು ಮಿಸ್ಸಾಗಿ ಏನಾದ್ರು ವಾಯ್ಸು ಬಂದುಬಿಟ್ಟಿದ್ಯಾ, ವೀಡಿಯೋ ಬೇರೆ ಡಿಲೀಟ್ ಆಗಿಬಿಟ್ಟಿದೆ. ಆ ವೀಡಿಯೋ ನನ್ನ ಫೋನಲ್ಲಿ ಇಟ್ಕೊಂಡಿಲ್ಲ, ಸ್ಟೋರೇಜ್ ಫುಲ್ ಆಗಿದೆ ಅಂತ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಫೋನಿಂದ ಡಿಲೀಟ್ ಮಾಡಿಬಿಡ್ತೀನಿ. ವೀಡಿಯೋನೂ ಇಲ್ಲ, ಈತ ಯೂಟ್ಯೂಬಲ್ಲೂ ಇಲ್ಲ ನೋಡೋಣ ಅಂದರೆ, ಏನಾದ್ರು ವಾಯ್ಸ್ ಏನಾದ್ರು ಮಿಸ್ಸಾಗಿದೆ ಅಂತ. ಮತ್ತು ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅವರೇ, ಸೊ ನೀವು ವ್ಲಾಗ್ನ ಆ ವೀಡಿಯೋನ ಅನ್ಬ್ಲಾಕ್ ಮಾಡ್ಕೋಬೇಕು ಅಂದರೆ, ಅವ್ರೇನು ಕಾಪಿರೈಟ್ ಕ್ಲೈಮ್ ಮಾಡಿದ್ದಾರೆ, ಎಷ್ಟು ನಿಮಿಷದ ಕಾಪಿರೈಟ್ ಕ್ಲೈಮ್ ಮಾಡಿದ್ದಾರೆ, ಅಷ್ಟು ನಿಮಿಷದನ್ನ ನೀವು ಎಡಿಟ್ ಮಾಡಬೇಕು. ಎಡಿಟ್ ಮಾಡೋದಕ್ಕೆ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆ ವೀಡಿಯೋ ಮತ್ತೆ ಸಿಗುತ್ತೆ ಅಂತ. ಓಕೆ ಓಕೆ, ಹಂಗಿದ್ರೆ ನನ್ನ ಒಳ್ಳೆಯದಾಯ್ತಲ್ವಾ, ಯಾಕೆಂದರೆ ವೀಡಿಯೋ ಕಂಪ್ಲೀಟಾಗಿ ಹೋಗೋದಕ್ಕಿಂತ ಆಲ್ರೆಡಿ ವ್ಯೂಸ್ ಬರ್ತಾ ಇದೆ ಅದು. ನಾನು ಅದು ಬಿಟ್ಟು ನಾನು ಡೈಲಿ ವ್ಲಾಗ್ ಕೂಡ ಇರುತ್ತೆ. ಸೊ ಸರಿ ಅಂದ್ಬಿಟ್ಟು ನಾನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೋಡಿದ್ರೆ, ಅವ್ರು ಏನು ಮಾಡಿದ್ದಾರೆ ಅಂದರೆ, ಸಾಂಗ್ಸ್ ಏನು ಬರುತ್ತೆ ಆ ಸಾಂಗ್ಸ್ ಯಾವುದು ಕಾಪಿರೈಟ್ ಮಾಡಿಲ್ಲ. ಸಾಂಗ್ಸ್ ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ಎಂಟ್ರಿ ಸೀನ್ ಇರುತ್ತೆ, ಒಂದು ಕಾರ್ನಲ್ಲಿ ಬರುವಂಥ ಎಂಟ್ರಿ ಸೀನ್ ಇರುತ್ತೆ,
ಅದನ್ನ ಹಾಕಿದ್ದೀನಿ. ಬಟ್ ಅದು ಕೂಡ ಇದು ಡೋಂಟ್ ಮಿಸ್ ವಿತ್ ಇನ್ ಸಾಂಗ್ ಇರುತ್ತಲ್ವ, ಅದ್ರ ಸಾಂಗ್ಸ್ದು ಸ್ಟಾರ್ಟಿಂಗ್ ಬರುತ್ತದು. ಹಾಗಾಗಿ ಓಪನಿಂಗ್ ಸೀನ್ ಅಲ್ವ, ಅಂದರೆ ಇವಾಗ ಡಿ ಬಾಸ್ ಅವರು ಎಂಟ್ರಿ ಕೊಡೋ ಸೀನು ಅಂತ ಅಂದರೆ ಅದು ಚೆನ್ನಾಗಿರುತ್ತೆ ಅನ್ನೋ ಹೈಲೈಟ್ ಆಗುತ್ತೆ ಅಂತ ನಾನು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನಾನು ಆ ಕ್ಲಿಪ್ಪಿಂಗ್ನು ಸೇರ್ಸಿ ಹಾಕ್ಬಿಟ್ಟಿದ್ದೀನಿ. ಸೊ ಸಾಂಗ್ಸ್ದೆಲ್ಲ ಏನೂ ಬಿಟ್ಟಿಲ್ಲ, 4 ಸಾಂಗ್ಸ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಅದನ್ನೇನು ಅವರು ಕಾಪಿರೈಟ್ ಅಂತ ಮಾಡಿಲ್ಲ. ಡಿ ಬಾಸ್ ಅವರು ಎಂಟ್ರಿ ಕೊಡ್ತಾರಲ್ವ, ಅಥವಾ ಸ್ಟಾರ್ಟಿಂಗ್ ಡಿ ಬಾಸ್ನ ತೋರಿಸ್ತಾರೆ ಕಾರಿಂದ ಇಳಿಬೇಕಾದ್ರೆ, ಆ ಸೀನ್ ಏನಿದೆ ಆ ಸೀನ ಕಾಪಿರೈಟ್ ಅಂದ್ಬಿಟ್ಟು 1 ಸೀನ್ನ ಕಾಪಿರೈಟು, ಇದನ್ನು ಕಟ್ ಮಾಡಬೇಕು ಟ್ರಿಮ್ ಮಾಡಿ ಇದನ್ನ ಅಂತ ಅವರು ಆಪ್ಷನು ಕೊಟ್ಬಿಟ್ಟಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಟ್ರಿಮ್ ಆಪ್ಷನ್. ನಾವು ಓಕೆ ಒಂದು ಕೊಡಬೇಕಷ್ಟೇ ಟ್ರಿಮ್ ಆಗುತ್ತೆ ಅಂತ. ಅಯ್ಯೋ ನನಗೆ ಅರ್ಥನೇ ಆಗ್ತಿಲ್ಲ, ಏನಾಗ್ತದೆ ಇದು ಅಂತ. ಅದಾಮ ಸರಿ ಟ್ರಿಮ್ ಕೊಟ್ಟೆ, ಇದೆಲ್ಲ ಮಾಡಿದೆ. ಆಮೇಲೆ ನನಗೇನಂದರೆ ಈ ಟ್ರಿಮ್ ಕೊಟ್ಟು ಆ ವೀಡಿಯೋ ಬತ್ತೆ ಬರೋವರೆಗೂ ಮತ್ತೆ ಕಾಪಿರೈಟ್ ಆಗಿಬಿಟ್ರೆ ಯೂಟ್ಯೂಬಲ್ಲಿ ಇಷ್ಟು ಕಾಪಿರೈಟ್ ಮಾಡ್ಕೋಬೋದು ಅಂತ ಇರುತ್ತೆ, 1-2 ಆ ಥರದ್ದು ಏನೋ ನಮಗೇನೋ ಕೊಟ್ಟಿರ್ತಾರೆ ಗೈಡ್ಲೈನ್ಸಲ್ಲಿ, ಅಷ್ಟೇ ಇರಬೇಕು. ಅದಾದಮೇಲೆ ಜಾಸ್ತಿ ಕಾಪಿರೈಟ್ ಆಗಂಗಿಲ್ಲ ಅಂತೆಲ್ಲ ಇರುತ್ತಲ್ವ. ಸೊ ಇದೊಂದು ಕಾಪಿರೈಟ್ ಆಗಿಬಿಡುತ್ತಲ್ಲ, ಏನು ಮಾಡೋದಂದ್ರೆ ಅದು ಕಾಪಿರೈಟ್ ಲೆಕ್ಕ ಇಲ್ಲ. ಅವ್ರು ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಟ್ರಿಮ್ ಮಾಡಿದ್ಮೇಲೆ ಮತ್ತೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಅದು ಕಾಪಿರೈಟ್ ಕ್ಲೈಮ್ ಆಗಲ್ಲ ಅಂತಲೂ ಮೇಲ್ ಮಾಡಿದ್ದಾರೆ, ಕ್ಲಿಯರಾಗಿ ಮೇಲಲ್ಲಿ ಕ್ಲಿಯರಾಗಿದೆ, ಇದು ನಿಮ್ಮ ಚಾನಲಿಗೆ ಏನೂ ಎಫೆಕ್ಟ್ ಆಗೋದಿಲ್ಲ ಅಂತ. ಆ ಮೇಲ್ ನೋಡಿದ್ಮೇಲೆ ನಮಗೊಂಥರ ನಿಟ್ಟುಸಿರು ಬಂದಂಗೆ, ಅಬ್ಬಾ ಪರವಾಗಿಲ್ಲಪ್ಪ ಇನ್ನೊಂದಿದೆ ಚಾನಲ್ ಇದೆ ಏನೂ ಮಾಡಿಲ್ಲ ಅಂತ. ಅದಾದಮೇಲೆ ಹಸ್ಬೆಂಡ್ ಹೇಳಿದ್ರು, ಅರ್ಥ ಆಗೋ ಥರ ಹೇಳಿದ್ರು ನನಗೆ. ಅಂದರೆ ನಾನು ಸಡನ್ನಾಗಿ ನನಗೆ ಒಂಥರ ಅಯ್ಯೋ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಇದು ಹಿಂಗೆ ಮಾಡಿಬಿಟ್ರಲ್ಲ, ನಂದು ಯಾವತ್ತೂ ಕಾಪಿರೈಟ್ ಎಲ್ಲ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದರಿಂದ ನನಗೂ ಸ್ವಲ್ಪ ಮತ್ತು ನಾನೇನು ಅಂದರೆ ನಮ್ಮದೊಂದು ಚಿಕ್ಕ ಚಾನಲು, ಅವರು ಅಷ್ಟೆಲ್ಲ ಸರ್ಚ್ ಮಾಡಿ ನಮ್ಮ ಚಾನಲಲ್ಲಿ ಬರೋ ವೀಡಿಯೋದೆಲ್ಲ ನೋಡಿ ಏನು 100-200 ವ್ಯೂಸ್ ಬರ್ತಾಯಿರುತ್ತೆ, ಇಷ್ಟು ವ್ಯೂಸ್ ಬರೋ ಚಾನಲ್ದು ವೀಡಿಯೋಗಳೆಲ್ಲ ನೋಡಿ ಕಾಪಿರೈಟ್ ಹಾಕಿದಾರಲ್ವಾ ಅಂತ ನಾನು. ಆದಮೇಲೆ ಹಸ್ಬೆಂಡ್ ಹೇಳಿದ್ರು, ಅದಕ್ಕೆ ಅಂತ ಒಂದು ಟೀಮ್ ಇರುತ್ತೆ, ಅದಕ್ಕೆ ಅಂತ ಒಂದು ಸಾಫ್ಟ್ವೇರ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಅಂತಲೇ ಇರುತ್ತೆ. ಸೊ ನೀನು ಕ್ರಾಂತಿ ರಿವ್ಯೂ ಅಂತ ಅಂದರೆ ಅಫ್ಕೋರ್ಸ್ ನೀನು ರಿವ್ಯೂನೇ ಕೊಟ್ಟಿರೋದು. ಈಗ ಒಂದು ಸೀನ್ ಅಲ್ವಾ ಏನಾಗ್ಬಿಡ್ತಿತ್ತು ಅಂತ ನಾನು, ಅಯ್ಯೋ ಯಾಕೆ ಹಿಂಗೆ ಮಾಡಿದ್ರು ನನಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂತ ನಾನು. ಅಂದರೆ ನಮ್ಮದೊಂದು ಚಿಕ್ಕ ಚಾನಲ್ ಬಿಟ್ಕೊಡ್ಬೋದಿತ್ತಲ್ವಾ ಅಂತ ನಾನು. ಅದಕ್ಕೆ ಹಸ್ಬೆಂಡ್ ಅರ್ಥ ಆಗೋ ಥರ ಹೇಳಿದ್ರು, ಏನಂದರೆ ಈಗ ನೀನು ಒಂದು ಸೀನು ಅಂತ ಆಗ್ತೀಯ, ಕೆಲವೊಂದು ಮೂವಿನಲ್ಲಿ ಒಂದೊಂದು ಸೀನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಕ್ಲೈಮ್ಯಾಕ್ಸ್ ಒಂದು ಸೀನ್ ಅಂದರೆ ಆ ಕ್ಲೈಮ್ಯಾಕ್ಸ್ ನೋಡೋಕ್ಕೋಸ್ಕರನೇ ಪಿಕ್ಚರ್ಗೆ ಹೋಗೋರು ಎಷ್ಟೊಂದು ಜನ ಇರ್ತಾರೆ. ಸೊ ನೀನೊಂದು 30 ಸೆಕೆಂಡು, ಇನ್ನೊಬ್ಬರೊಂದು 30 ಸೆಕೆಂಡು, ಇನ್ನೊಬ್ಬರೊಂದು 30 ಸೆಕೆಂಡು, ಎಲ್ಲ ಇಷ್ಟು ಹಾಕ್ಬಿಟ್ರೆ ಕಷ್ಟಪಟ್ಟು ಮೂವಿ ತೆಗೆದಿರೋರು ಎಲ್ಲ ಹೋಗ್ಬೇಕು, ಮತ್ತು ಜನ ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದ್ರೆ ಅವ್ರು ಎಲ್ಲ ಹೋಗ್ಬೇಕು, ಬಂಡವಾಳ ಹಾಕಿರೋರು ಲಾಭ ಬಂದಿಲ್ಲ, ಫೋನಲ್ಲೇ ಎಲ್ಲ ನೋಡ್ಕೊಂಬಿಟ್ರೆ ಎಲ್ಲ ಹೋಗ್ಬೇಕು ಅಂತ. ಅದು ನಿಜ, ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಅಷ್ಟು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಿ, ನಾನು ಏನೂ ಇನ್ವೆಸ್ಟ್ ಮಾಡಿಲ್ಲ ಆ ವೀಡಿಯೋಗೋಸ್ಕರ, ಬಟ್ ನನ್ನ ವೀಡಿಯೋ ಬ್ಲಾಕ್ ಮಾಡ್ಬಿಟ್ರಲ್ಲ ಅಂತ ನನಗೆ ಕೋಪ ಬರ್ತಾಯಿತ್ತು, ಬೇಜಾರಾಗ್ತಾಯಿತ್ತು. ಸೊ ನಾನು ಚಿಕ್ಕ ಚಾನಲ್ಗೆ ಯಾಕೆ ಹಿಂಗೆ ಮಾಡಿದ್ರು, ನನ್ನ ಕಾಪಿರೈಟ್ ಯಾಕೆ ಹಾಕಿದ್ರು, ನಾನೇನು ಮಾಡಿಲ್ವಲ್ಲ ಅಂತ ನನಗೆ. ಅಂದರೆ ನಾನು 1 ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ, ನನ್ನ ಖುಷಿ ನಮ್ಮ ಇಷ್ಟಕ್ಕೆ ಹೋಗಿ ಪಿಕ್ಚರ್ ನೋಡ್ಕೊ ಬಂದಿದ್ದೀವಿ, ಅದು ನಿಮ್ಮ ಜೊತೆ ಹೇಳಿದ್ದೀನಿ ಅಷ್ಟೇ. ಅದ್ಬಿಟ್ಟು ನನ್ನ ವೀಡಿಯೋಗೋಸ್ಕರ 1 ರೂಪಾಯಿ ಏನೂ ಇನ್ವೆಸ್ಟ್ ಮಾಡಿಲ್ಲ. ನನಗೆ ಅಷ್ಟು ಬೇಜಾರಾಗ್ತದೆ ಅಂದರೆ, ಇನ್ನು ಅವ್ರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿರೋರು, ನಾವು ಈ ಥರ ಒಂದೊಂದು ಸೀನು ಸೀನು ತೆಗೆದುಬಿಟ್ಟು ಟಿವಿ ಮೊಬೈಲಲ್ಲಿ ಹಾಕ್ಬಿಟ್ಟು ಓಕೆ ಇಲ್ಲೇ ನೋಡ್ಕೊಂಬಿಟ್ರೆ ಎಂಟ್ರಿ ಹೀರೋ ಎಂಟ್ರಿ ಸೀನು ಹೀರೋ ಕ್ಲೈಮ್ಯಾಕ್ಸ್ ಏನು ಸಾಂಗು ಎಲ್ಲ ಇಲ್ಲೇ ನೋಡ್ಕೊಂಬಿಟ್ರೆ ಇನ್ನು ಪಿಕ್ಚರ್ಗೆ ಹೋಗಿ ನೋಡೋಂಥದ್ದು ಏನಿದೆ. ಈಗ ಕೆಲವೊಂದು ಫಿಲಮ್ಗಳನ್ನ ನಾವು ಕ್ಲೈಮ್ಯಾಕ್ಸ್ಗೋಸ್ಕರನೇ ಕಾಣ್ತಾರ, ಕ್ಲೈಮ್ಯಾಕ್ಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲರೂ 1 ನಿಮಿಷ ಅಂತ ಕೌಂಟ್ ಮಾಡಿಕೊಂಡು 1 ನಿಮಿಷದಲ್ಲಿ ನೋಡಿಬಿಟ್ರೆ ಮತ್ತು ನಮ್ಮ ಅಂದರೆ ಏನು ನೋಡ್ಕೊಳುತ್ತೆ ಪಿಕ್ಚರ್ ನೋಡೋದಕ್ಕೆ ಅಂತ. ಸೊ ಅವಾಗ ಅರ್ಥ ಆಯಿತು, ಹೌದು ಅವ್ರು ಮಾಡಿರೋದು ಸರಿಯಾಗಿದೆ, ನಾನು ತೆಗಿಬೇಕಿದ್ದನ್ನು ಅಂತ ಗೊತ್ತಾಯಿತು. ಸೊ ನಾನು ಟ್ರಿಮ್ ಕೊಟ್ಟು ಅದಾದಮೇಲೆ ಟ್ರಿಮ್ ಕೊಟ್ಟು ಅವರು ತುಂಬ ಟೈಮ್ ತೊಗೊಂಡ್ರು, 1-2 hours ಟೈಮ್ ತೊಗೊಂಡ್ರು. ಅದಾದಮೇಲೆ ಚೆಕ್ ಮಾಡಿ ಮತ್ತೆ ಅಪ್ಲೋಡ್ ಆಗಿದೆ, ಅಂದರೆ ಮತ್ತೆ ಬಂದಿದೆ. ಸೊ ನೀವು ವೀಡಿಯೋ ನೋಡಿ, ಅಂದರೆ ನಾನು ಸಾಂಗ್ಸ್ ಬರುತ್ತೆ, 4 ಸಾಂಗ್ಸ್ ಬರುತ್ತೆ, ಸಾಂಗ್ಸ್ ಬಂದ ತಕ್ಷಣ ಡೈರೆಕ್ಟಾಗಿ ನಾನು ಮಾತಾಡೋ ಮನೆಗೆ ಬಂದು ಮಾತಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಹೆಂಗಾಗಿದೆ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಕಟ್ ಆಗಿದೆ, ಬಟ್ ನನಗೆ ಅದನ್ನು ಮತ್ತೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ನಾನು ಅದೇ ಸರಿ ಅವ್ರೇನು ಟ್ರಿಮ್ ಮಾಡಿ ಅಪ್ಲೋಡ್ ಮಾಡಿದಾರೆ ಅದೇ ಇರಲಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನೀವು ನೋಡಿ ಏನು ಚೇಂಜಸ್ ಆಗಿದೆ ಅಂತ. ನಾನು ಅಲ್ಲಿ ಮಾತಾಡಿರ್ತೀನಿ, ಥಿಯೇಟರಲ್ಲಿ ಮೂವಿದು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇರ್ತೀನಿ, ಅದಾಗಿದ ತಕ್ಷಣ ಅದನ್ನು ಕಟ್ ಮಾಡಿ ಡೈರೆಕ್ಟಾಗಿ ಮನೆಗೆ ಬಂದಿರೋ ಥರ ಆಗಿಬಿಟ್ಟಿದೆ. ಡಿ ಬಾಸ್ ಎಂಟ್ರಿ ಸೀನ್ ಒಂದು ಕಟ್ ಮಾಡಿದ್ದಾರೆ. ಸೊ ನಾನು ಏನಕ್ಕೆ ಈ ಅಪ್ಡೇಟ್ನ ನಿಮ್ಮ ಜೊತೆ ಹೇಳ್ತಿದ್ದೀನಿ ಅಂದರೆ, ಅಂದರೆ ಯೂಟ್ಯೂಬರೇನು ಕ್ಲಿಯರಾಗಿ ಮೇಲಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನು ಪ್ರಾಬ್ಲಮ್ ಆಗಿದೆ, ಯಾರಿಂದ ಕ್ಲೈಮ್ ಮಾಡ್ಕೊಂಡಿದ್ದಾರೆ, ಯಾರು ಅದಕ್ಕೆ ಓನರ್ ಯಾರು, ಆ ಕ್ಲಿಪ್ಪಿಂಗು ಓನರ್ ಯಾರು ಅನ್ನೋದನ್ನು ಕೊಟ್ಟಿದ್ದಾರೆ. ಓನರ್ ನೇಮು ದರ್ಶನ್ ತಗೋದೀಪ ಅಂತ ನೋಡಿದ ತಕ್ಷಣ ನನಗೆ ಶಾಕು, ಅಯ್ಯೋ ಇವರು ನಮ್ಮ ಚಿಕ್ಕ ಚಾನಲ್ಗೆ ಕಾಪಿರೈಟ್ ಮಾಡ್ಕೊಂಬಿಟ್ಟಿದ್ದಾರೆ ಹಾಕಿದಾರ ಅಂತ. ಬಟ್ ಚಿಕ್ಕ ಚಾನಲ್ ಆಗಲಿ ದೊಡ್ಡ ಚಾನಲ್ ಆಗಲಿ ಒಂದೊಂದು ಸೀನು ಇಂಪಾರ್ಟೆಂಟ್ ಇರುತ್ತಲ್ವ ಹಾಗೆ. ಸೊ ಡಿ ಬೀಟ್ ಮ್ಯೂಸಿಕ್ ಅವರು ಡಿ ಬೀಟ್ಸ್ ಅದು ಏನೋ ಅವ್ರದ್ದು ಅಫಿಷಿಯಲ್ ಚಾನಲ್ ಇದೆ, ಅವ್ರ ಓನರ್ ಇರೋದು. ಕ್ರಾಂತಿದ ಏನೇ ಅಪ್ಡೇಟ್ ಇದ್ರು, ಕ್ರಾಂತಿದ ಯಾವುದೇ ಮೂವಿ ಸೀನ್ ಇದ್ರು ಸೊ ಅವ್ರು ಹಾಕಿದ್ದಾರೆ.
ಹೀಗಾಯಿತು ಫ್ಯಾಮಿಲಿ. ಸೊ ಇನ್ನು ಫ್ಯೂಚರಲ್ಲಿ ಮೂವಿಗೆ ಹೋಗೋರು ಅಥವಾ ಮೂವಿಗೆ ಹೋಗಿ ಬಂದು ರಿವ್ಯೂಸ್ ಹೇಳೋರು, ಇದು ಬೇರೆಯವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ, ನಾನು ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ನಿಮ್ಮ ಜೊತೆಗೂ ಶೇರ್ ಮಾಡ್ತಿದ್ದೀನಿ. ಸೊ ಏನು ಅಂದರೆ ವೀಡಿಯೋಸು ಕ್ಲಿಪ್ಪಿಂಗ್ಸು ಅದೆಲ್ಲ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ರಿವ್ಯೂಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನು ನೀವು ಹಾಗೇನೂ ಹೇಳ್ಬೋದು, ಕೂತ್ಕೊಂಡು ಡೈರೆಕ್ಟಾಗೇ ಹೇಳ್ಬೋದು. ಅಥವಾ ಅವ್ರದ್ದು ಅಂತಲೇ ಅಫಿಷಿಯಲಾಗಿ ಪೋಸ್ಟರ್ಗಳು ಬಿಟ್ಟಿರ್ತಾರೆ, ಪಿಕ್ಚರ್ಸ್ಗಳು ಬಿಟ್ಟಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಹೇಳ್ಬೋದು. ಬಟ್ ಕ್ಲಿಪ್ಪಿಂಗ್ಸ್ನ ಸಾಧ್ಯವಾದಷ್ಟು ಶೇರ್ ಮಾಡೋದಕ್ಕೆ ಮಾಡದೇ ಇರೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ನಾನು ಪಟ್ಟಣಲ್ಲ ಅದರ ಕಷ್ಟ. ನನಗಂತೂ ನಿನ್ನೆ ಚಾನಲ್ ಏನಾದರೂ ನಾನು ಏನು ಚಾನಲ್ಲೇ ಒಟ್ಟೋಗ್ಬಿಡ್ತಾ ಇದೆಯೇನೋಪ್ಪ ಅನ್ನೋ ಥರ ನಾನು ಫೀಲ್ ಮಾಡ್ತಾ ಇದ್ದೀನಿ. ಆದ್ಮೇಲೆ ಒಂದು ಕಾಪಿರೈಟ್ ಬಂದಿದೆ ಅಷ್ಟೇ, ಜಸ್ಟ್ ಒಂದು ವೀಡಿಯೋ ಬ್ಲಾಕ್ ಡಿಲೀಟ್ ಮಾಡಿದ್ದಾರೆ ಅವ್ರು ಅಷ್ಟೇ. ಅದಕ್ಕೆ ಯಾಕೆ ನೀನು ಒಂದು ಚಾನಲ್ಲೇ ಹೋಗಿರೋ ಥರ, ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದನ್ನ ತೊಗೊಳಕ್ಕೆ ಆಗ್ತಲ್ಲ ನನಗೆ. ಆಮೇಲೆ ನನಗೆ ಅರ್ಥ ಆಯಿತು, ಓಕೆ ಏನಿದೆ ಪ್ರೋಸೆಸ್. ಈಗ ನಾನೇನೋ ಒಂದು ಕಂಟೆಂಟ್ ಮಾಡಿರ್ತೀನಿ, ಆ ಕಂಟೆಂಟ್ನ ಯಾರೋ ನನ್ನ ಪರವಾಗಿ ನಾನು ಹಾಕಿರ್ತೀನಿ, ನನ್ನ ಚಾನಲಲ್ಲಿ ಇನ್ನೂ ವ್ಲಾಗ್ ಹೋಗ್ತಾ ಇದೆ, ಅದನ್ನ ಯಾರೋ ಇನ್ನೊಬ್ಬರು ನನ್ನ ಕಂಟೆಂಟ್ನೇ ಡೌನ್ಲೋಡ್ ಮಾಡ್ಬಿಟ್ಟು ಅವ್ರು ಹಾಕ್ಕೊಂಬಿಟ್ಟು ಚೆನ್ನಾಗಿ ವ್ಯೂಸ್ ತೊಗೊಂಬಿಟ್ರೆ ಅಥವಾ ಹಾಕ್ಕೊಂಬಿಟ್ರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವ. ಹಾಗೇ ಸೊ ಒಂದು ನಿಮಿಷ ಅಯ್ಯೋ ಅನ್ನೋ ಥರ ಕೂತ್ಕೊಂಡಿದ್ದಂತೂ ನಿಜ, ಬಟ್ ಅದಾದಮೇಲೆ ಎಲ್ಲ ಸರಿ ಹೋಯಿತು, ನನಗೆ ಅರ್ಥ ಆಯಿತು ಏನು ಹೆಂಗೆ ವರ್ಕ್ ಆಗುತ್ತಿದ್ದಲ್ಲ ಅಂತೇಳಿ. ಸೊ ಈ ಅಪ್ಡೇಟ್ ನಿಮಗೂ ಕೊಡಬೇಕಿತ್ತು ಫ್ಯಾಮಿಲಿ. ಇನ್ನೊಂದು ಕಡೆ ಖುಷಿ ಏನಂದರೆ ನಮ್ಮ ಚಿಕ್ಕ ಚಾನಲ್ನ ಅವರೆಲ್ಲ ಚೆಕ್ ಮಾಡ್ತಾರೆ ಅನ್ನೋದೊಂದು ಖುಷಿ, ನಮ್ಮ ಚಾನಲಲ್ಲಿ ಹಾಕೋದನ್ನು ಅವರೆಲ್ಲ ನೋಡಿ ಮಾಡಿದಾರಲ್ವಾ ಅಂತ. ಅಂದರೆ ಅದು ಓನರ್ದು ಬೇರೆಯವ್ರು ಹಾಕೊಂಡಿದ ತಕ್ಷಣ ಯೂಟ್ಯೂಬರ್ ಆಟೋಮೆಟಿಕ್ಕಾಗಿ ಕೊಡ್ತಾರೆ. ಅದೇನು ಯಾವ್ದಾದ್ರು ಒಬ್ಬರು ಆಲ್ರೆಡಿ ಪಬ್ಲಿಷ್ ಮಾಡಿರೋ ವೀಡಿಯೋ ಅಥವಾ ಓನರ್ ಅವ್ರದ್ದು ಆಥರೈಸ್ಡ್ ಇರೋರ್ದನ್ನ ಇನ್ನೊಬ್ಬರು ಇನ್ನೊಂದು ಚಾನಲಲ್ಲಿ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಬಟ್ ನಾನು ಆ ಥರ ಅನ್ಕೊತಾ ಇರೋದು. ಸೊ ಹಿಂಗೆ ಫ್ಯಾಮಿಲಿ, ಇದೊಂದು ಅಪ್ಡೇಟ್ ನಿಮ್ಮ ಜೊತೆಗೆ ಹೇಳಬೇಕಿತ್ತು. ಸೊ ವ್ಲಾಗ್ನ ನೋಡಿಲ್ಲ ಯಾರು ಕ್ರಾಂತಿ ಮೂವಿ ರಿವ್ಯೂದು ವ್ಲಾಗ್ ನೋಡಿಲ್ಲ ಅಂದರೆ ಐಕ್ಯಾಡಲ್ಲಿ ಇನ್ನೊಂದು ಸತಿ ಹಾಕಿರ್ತೀನಿ, ಅಥವಾ ಐಕ್ಯಾಡಲ್ಲಿ ಬರ್ತಾ ಇರುತ್ತೆ. 8 ಸ್ಕ್ರೀನ್ಗಳು ಕೂಡ ಕೊಟ್ಟಿರ್ತೀನಿ ನೋಡಿ, ಅದು ಹೆಂಗೆ ಎಡಿಟ್ ಹೆಂಗಾಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಕ್ರಾಂತಿ ಮೂವಿ ನೋಡಿದ್ರೆ ಹೇಗಿದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಸ್ವಲ್ಪ ಎಲ್ಲರೂ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಎಸ್, ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಫ್ಯಾಮಿಲಿ. ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಒನ್ಸ್ ಅಗೇನ್. ಥ್ಯಾಂಕ್ ಯು ಆಲ್.